ಯುಕೆ ಮತ್ತು ಭಾರತದ ಭವಿಷ್ಯ, ಭಾರತದ ಜೊತೆ ಒಳ್ಳೆಯ ಭರವಸೆ, ಕಾಶ್ಮೀರ ಕುರಿತು ಯುಕೆ ಪ್ರಧಾನಿ ಮಾತು, ಭಾರತದ ಜೊತೆಗೆ ಯುಕೆ ಸಂಬಂಧ ಚೆನ್ನಾಗಿರಬೇಕು ಎಂದು ನೂತನ ಪ್ರಧಾನಿ ಆಗಲಿರುವ ಸ್ಟಾರ್ಮರ್ ಅಂದರೆ ಕೀರ್ ಸ್ಟಾರ್ಮರ್ ಅವರು ಹೇಳಿದ್ದೇನು, ಯಾಕಪ್ಪ ಅಂತಂದರೆ ಪ್ರಚಂಡ ಬಹುಮತದಿಂದ ಆರ್ಸ್ ಬಂದವರವರು ಈ ಬಾರಿ ಪ್ರಧಾನಿ ಅವರೇ. ರಿಷಿ ಸುನಕ್ ಅವರ ಏನಂತೀರ ನೀವು, ಉತ್ತರಾಧಿಕಾರಿಯಾಗಿ ಇವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ. ಅದಕ್ಕಿಂತ ಮೊದಲು ಭಾರತದ ಜೊತೆಗೆ ನಿಲುವು ಅಂದರೆ ತಮ್ಮ ನಿಲುವನ್ನು ಸ್ಪಷ್ಟ ಮಾಡಿದ್ದಾರೆ. ಯಾಕೆ ಮಾತು, ಭಾರತ ಅಷ್ಟು ಇಂಪಾರ್ಟೆಂಟಾ, ಯಾಕೆ ಎದಕ್ಕೆ ಮಾತಂತಂತಂದರೆ, ಈ ಬಾರಿ ಸದನದಲ್ಲಿ 18 ಭಾರತ ಮೂಲದ ವ್ಯಕ್ತಿಗಳಿದ್ದಾರೆ, ಅಂದರೆ ಸಂಸದರಾಗಿ. ಅದು ಯುಕೆಯಲ್ಲಿ ಅಂದರೆ ಯುಕೆ ಪಾರ್ಲಿಮೆಂಟಲ್ಲಿ, ಯುನೈಟೆಡ್ ಕಿಂಗ್ಡಮ್ ಪಾರ್ಲಿಮೆಂಟಲ್ಲಿ 18 ಜನ ಭಾರತ ಮೂಲದ ವ್ಯಕ್ತಿಗಳಿದ್ದಾರೆ, ಆರ್ಸ್ ಬಂದವರೆ. ಸೊ ಅದಕ್ಕಾಗೇ ಭಾರತ ಮತ್ತು ಯುಕೆ ಸಂಬಂಧ ಇನ್ನು ಮುಂದೆ ಹೇಗಿರುತ್ತೆ ಎಂದು ಅವರು ಸೂಕ್ಷ್ಮವಾಗಿ ಹೇಳವ್ರೆ. ಏನದು ಸುದ್ದಿ ನೋಡ್ಕೊಂಬರೋಣ, ಬನ್ನಿ. ಭಾರತ ಸಂಬಂಧಗಳನ್ನು ಮರುಹೊಂದಿಸುವ ಭರವಸೆ ನೀಡಿದರು ಕೀರ್ ಸ್ಟಾರ್ಮರ್. ಭಾರತದಂತಹ ಬೆಳೆಯುತ್ತಿರುವ ಆರ್ಥಿಕತೆಯೊಂದಿಗೆ ಯುಕೆ ಸಂಬಂಧಗಳ ಮಹತ್ವದ ಬಗ್ಗೆ ತಿಳಿದಿರುವ ಸ್ಟಾರ್ಮರ್, ಕಾಶ್ಮೀರವು ಭಾರತದ ಆಂತರಿಕ ಸಮಸ್ಯೆಯಾಗಿದೆ ಮತ್ತು ಭಾರತ ಮತ್ತು ಪಾಕಿಸ್ತಾನದಿಂದ ಪರಿಹರಿಸಲಾಗುವುದು ಎಂದು ಒತ್ತಿ ಹೇಳಿದರು. ಶುಕ್ರವಾರ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಪ್ರಚಂಡ ಜಯಗಳಿಸಿದ ನಂತರ ರಿಷಿ ಸುನಕ್ ಅವರ ಉತ್ತರಾಧಿಕಾರಿಯಾಗಿ ಲೇಬರ್ ಪಾರ್ಟಿಯ ಕೀರ್ ಸ್ಟಾರ್ಮರ್ ಅವರು ಪ್ರಧಾನಮಂತ್ರಿಯಾಗಲು ಸಿದ್ಧರಾಗ್ತಿದ್ದಾರೆ. ಯುನೈಟೆಡ್ ಕಿಂಗ್ಡಮ್ನಲ್ಲಿ ಆಡಳಿತ ಬದಲಾವಣೆಗೆ ಇದು ಸಮಯವಾಗಿದೆ. ಸ್ಟಾರ್ಮರನ್ನು ಕಾರ್ಯಸೂಚಿಯಲ್ಲಿರುವ ಹಲವಾರು ಜಾಗತಿಕ ಸಮಸ್ಯೆಗಳಲ್ಲಿ ಕಾಶ್ಮೀರ ಸಮಸ್ಯೆಯ ಕುರಿತು ಪಕ್ಷದ ನಿಲುವಿನಿಂದಾಗಿ ಪ್ರಕ್ಷುಬ್ಧವಾಗಿರುವ ಭಾರತದೊಂದಿಗೆ ತನ್ನ ಪಕ್ಷದ ಸಂಬಂಧವನ್ನು ಸರಿಪಡಿಸುವುದು ಅವರ ಪ್ರಮುಖ ಜವಾಬ್ದಾರಿಗಳಲ್ಲಿ ಒಂದಾಗಿದೆ ಎಂದು ಸ್ಟಾರ್ಮರ್ ಒತ್ತಿ ಒತ್ತಿ ಹೇಳಿದ್ದಾರೆ. ಅಂದರೆ ಲೇಬರ್ ಪಾರ್ಟಿ 2019 ಪಾಕಿಸ್ತಾನಕ್ಕೆ ಇದೊಂದು ಏನಂತೀರ ನೀವು, ಕಾಶ್ಮೀರ್ ಸೇರಬೇಕು ಎಂಬ ಅಭಿಪ್ರಾಯವನ್ನು ನೀಡಿತು. ಸೊ ಅದೇ ರೀತಿ ಅದರಿಂದಾಗಿ ಏನಾಯ್ತಪ್ಪ ಅಂತಂದರೆ ಲೇಬರ್ ಪಕ್ಷ ಸ್ವಲ್ಪ ಡೌನ್ಫಾಲಿಗೆ ಬಂತಲ್ಲಿ. ಯಾಕೆ ಈ ಮಾತು ಅಂತಂದರೆ, ಭಾರತೀಯ ಮೂಲದ ಸಾಕಷ್ಟು ಜನ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವಾಸಿಸ್ತಾ ಇದ್ದಾರೆ. ಸೊ ಭಾರತದ ವಿರುದ್ಧವಾಗಿ ಏನಾದರೂ ಮಾತಾಡಿದ್ರೆ ವೋಟ್ ಬ್ಯಾಂಕ್ ಕಡಿಮೆ ಆಗುತ್ತೆ, ವೋಟ್ಗಳು ಕಡಿಮೆ ಆಗುತ್ತೆ ಎಂದು ಲೇಬರ್ ಪಕ್ಷ ಈ ಬಾರಿ ಜಾಸ್ತಿ ಭಾರತ ಮೂಲದ ಏನಂತೀರ ನೀವು ಅಭ್ಯರ್ಥಿಗಳಿಗೆ ಟಿಕೆಟನ್ನು ಕೊಟ್ಟು ಅವರನ್ನು ಗೆಲ್ಲಿಸ್ಕೊಂಡು ಕೂಡ ಬಂತು. ಸೊ ಅದು ಬಂದ ತಕ್ಷಣ ಇವಾಗ ಭಾರತೀಯರು ಬೇಕಪ್ಪ ನಮಗೆ, ಭಾರತ ಅಂದರೆ ಕಾಶ್ಮೀರು ಭಾರತ ಮತ್ತು ಪಾಕಿಸ್ತಾನದ ನಡುವರ್ಕಿರುವಂತಹ ಒಂದು ಸಮಸ್ಯೆ, ನಾವು ಅದರೊಳಗೆ ಇಂಟರ್ಫೇರ್ ಆಗಲ್ಲ ಅಂತ ಡೈರೆಕ್ಟಾಗಿ ಒತ್ತಿ ಒತ್ತಿ ಹೇಳಿದ್ದಾರೆ. ಸೊ ನಿಜಕ್ಕೂ ಇಂಟರ್ಫೇರ್ ಆಗಲ್ವಾ ಅವರು? ಆಗ್ತಾರೆ ಅಂತಂದರೆ ಯಾವ ರೀತಿ ಆಗ್ತಾರೆ? ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ ವೀಕ್ಷಕರೇ, ಕಮೆಂಟ್ ಹಾಕಿ.